ರಾಜೀನಾಮೆ ಕೊಡ್ತಾರ ಸಿದ್ದರಾಮಯ್ಯವರು? ಅವರು ಮುಖ್ಯಮಂತ್ರಿಗಳಿದ್ದಾರೆ, ಅವ್ರದೇ ಸರ್ಕಾರ ಏನೋದನ್ನ ಮರೆತು ಬಿಟ್ಟಿದ್ದಾರೆ ಅವರು. ಅವರೇ ಈಗ ನಮಗೆ ಪ್ರಶ್ನೆ ಕೇಳ್ತಾರಂತ ನಾವು ಉತ್ತರ ಹೇಳ್ಬೇಕಂತೆ. ಬಿಚ್ಚಿಡ್ತೀವಿ ಬಿಚ್ಚಿಡ್ತೀವಿ, ಏನ್ ಬಿಚ್ಚಿಡ್ತೀರಿ? ಬಗ್ಗೋ ಬೆದರೋ ಇಲ್ಲ ಇದಕ್ಕೆ ರಿಯಾಕ್ಷನ್ ಅನ್ನೋ ರೀತಿ ರಾಜೀನಾಮೆ ಕೊಟ್ಟು ಹೊರಬರ್ತಾರೆ ಅನ್ನೋ ಭರವಸೆ ಏನಾರ ಇದೆಯಾ? ಬಹುಶಃ ಅನೇಕ ಈ ರೀತಿ ಪಾದಯಾತ್ರೆ ಅವರು ಸಹ ಮಾಡಿದ್ದಾರೆ. ಎಲ್ಲದಕ್ಕೂ ಸಹ ಭದ್ರಾಗಿದ್ದೇನೆ ಅಂತಕ್ಕಂತ ಮಾತನ್ನ ಹೇಳಿದ್ದಾರೆ. ಬಹುಶಃ ಈಗಲೂ ಭದ್ರಾಗಿರ್ತಾರೆ ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ. ಉಳ್ಳದವನಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಉಳ್ಳಂತವರು. ಚಲೋ ಪಾದಯಾತ್ರೆ ಈಗ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಈಗ ಇಲ್ಲಿ JDS ನ ಶಾಸಕರು, ನಾಯಕರು, ಮಾಜಿ ಶಾಸಕರೆಲ್ಲರೂ ಕೂಡ ಇದ್ದಾರೆ. ಈಗ ಇಲ್ಲಿ ಮಾಜಿ ಸಚಿವರು ನಾಡಗೌಡ ಸರ್ ಇದ್ದಾರೆ. ಸರ್, ಮೈಸೂರು ಚಲೋ ಪಾದಯಾತ್ರೆ ಏನ್ ಹೇಳ್ತೀರಿ? ನೀವೇ ನೋಡ್ತಾ ಇದ್ದೀರಲ್ಲ ಏನಾಗ್ತಾ ಇದೆ ಅಂತ. ಇನ್ನೇನು ಯಶಸ್ವಿ ಆಗಿದೆ, ನಾಳೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರ್ತದೆ. ರಾಜೀನಾಮೆ ಕೊಡ್ತಾರ ಸಿದ್ದರಾಮಯ್ಯವರು? ಅವರಿಗೆ ಮಾನ ಮರ್ಯಾದೆ ಏನಾದರೂ ಸ್ವಾಭಿಮಾನ ಅನ್ನೋದಿದ್ರೆ ಕೊಡಬೇಕು. ನೋಡಿ, ವಿಚಿತ್ರ ಏನು ಅಂದ್ರೆ ಅವರು ಮುಖ್ಯಮಂತ್ರಿಗಳಿದ್ದಾರೆ, ಅವ್ರದೇ ಸರ್ಕಾರ ಏನೋದನ್ನ ಮರೆತು ಬಿಟ್ಟಿದ್ದಾರೆ ಅವರು. ಅವರು ಈಗ ಉತ್ತರ ಕೊಡುವ ಪ್ಲೇಸ್ ನಲ್ಲಿದ್ದಾರೆ. ನಾವು ಪ್ರಶ್ನೆ ಕೇಳೋರು, ವಿರೋಧ ಪಕ್ಷದವರು. ಅವರೇ ಈಗ ನಮಗೆ ಪ್ರಶ್ನೆ ಕೇಳ್ತಾರೆ ಅಂತ ನಾವು ಉತ್ತರ ಹೇಳ್ಬೇಕಂತೆ. ನಮ್ಮ BJP ಅವರು JDS ನವರು ಬೇಕಾದಷ್ಟು ಅಗ್ರಹಣಗಳಿದ್ದಾವೆ, ಬಿಚ್ಚಿಡ್ತೀವಿ ಅಂತ ಹೇಳ್ತಾರೆ. ಯಾರ ಕೈ ಹಿಡ್ಕೊಂಡಿದ್ದಾರೆ ಅವ್ರಿಗೆ? ತಮ್ಮದೇ ಸರ್ಕಾರ, ಅವ್ರ ಕೈಯಲ್ಲಿ ಅಧಿಕಾರ ಇದೆ. ಏನ್ ಎನ್ಕ್ವೈರಿ ಮಾಡಿಸ್ತೀರಿ, ಮಾಡಿಸಿ. ರೆಡಿ ಇದೀರಿ? ರೆಡಿ ಇದೀವಲ್ಲ, ಏನ್ ಹಿಡ್ಕೊಂಡಿದೀವ? ಹೋಗಿ ಬಿಚ್ಚಿಡ್ತೀವಿ ಬಿಚ್ಚಿಡ್ತೀವಿ, ಏನ್ ಬಿಚ್ಚಿಡ್ತೀರಿ? ಇದ್ರೆ ಒಂದು ವೇಳೆ ನಿಮ್ಗೆ ಗೊತ್ತಿದೆ ನಮ್ಮವ್ರು ಮಾಡಿದ್ದಾರೆ ಅಂತೆ. ನೀವು ಸರ್ಕಾರದಲ್ಲಿದ್ದು ಎನ್ಕ್ವೈರಿ ಮಾಡಲಿಲ್ಲ ಅಂದ್ರೆ ನೀವೇ ತಪ್ಪಿತಸ್ಥರು, ನಾವಲ್ಲ. ಅದೇನ್ ಬಿಚ್ಚಿಡ್ತೀರಾ, ಬಿಚ್ಚಿಡಿ, ಬಿಚ್ಚಿಟ್ಟಿಲ್ಲ ಅಂದ್ರೆ ನಿಮ್ದೇ ತಪ್ಪಿತಸ್ಥರು ಅಂತ ಆಗುತ್ತೆ. ಬಿಕಾಸ್ ಆಫ್ ಸರ್ಕಾರ ನಿಮ್ದು ಅನ್ನೋದು ನಾಡಗೌಡರು ಮಾತು. ಹರೀಶ್ ಗೌಡ್ರು, ಹುಣಸೂರುದ ಶಾಸಕರು ಹರೀಶ್ ಗೌಡ್ರು ಫೋನಲ್ಲಿ ಇದಾರೆ, ಮಾತಾಡ್ತೀನಿ ಈಗ ಅವ್ರನ್ನು. ಮೈಸೂರು ಚಲೋ ಪಾದಯಾತ್ರೆ ನಿಮ್ ಕ್ಷೇತ್ರ, ನಿಮ್ ಜಿಲ್ಲೆ ಕಾಲಿಡ್ತಾ ಇದೆ, ಏನ್ ಹೇಳ್ತೀರಿ? ನಮ್ಮ ಮೈಸೂರು ಚಲೋ ಪಾದಯಾತ್ರೆ ಯಶಸ್ವಿಯಾಗಿ ಇವತ್ತು 100 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಇನ್ನೇನೋ ನಮ್ಮ ಮೈಸೂರು ಜಿಲ್ಲೆ ಎಂಟರ್ ಆಗ್ತೀವಿ ನಾಳೆ. ಇವತ್ತು ಭವ್ಯವಾದ ಸ್ವಾಗತ, ಸಾಗರೋಪಾದಿಯಲ್ಲಿ ಜನ ನಮ್ಮ ಜೊತೆ ಬರ್ತಾ ಇದ್ದಾರೆ. ಇವತ್ತು ಈ ಪಾದಯಾತ್ರೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಏನ್ ಸಂದೇಶ ಕೊಡ್ತೀರಿ ರಾಜ್ಯ ಸರ್ಕಾರಕ್ಕೆ? ಸಂದೇಶ ಈಗ ನಾವೇನ್ ಕೊಡ್ತಕ್ಕಂಥದ್ದೇನಿಲ್ಲ, ಜನ ಈಗಾಗಲೇ ಕೊಡ್ತಾ ಇದ್ದಾರೆ ನಮ್ಮ ಜೊತೆ ವಾಲಂಟಿಯರಾಗಿ ಪಾಲ್ಗೊಳ್ಳೋದ್ರ ಮುಖಾಂತರ. ಇವತ್ತು ಏನೇನು ನಡೆದಿತ್ತು ಅದೆಲ್ಲದಕ್ಕೂ ಸೂಕ್ತವಾದಂತ ನಾವೆಲ್ಲರೂ ನಿಮ್ಮ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಉತ್ತರವನ್ನು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತೆ ಎಲ್ಲ ಜನರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರು, ನಿಮ್ಮ ಪಾದಯಾತ್ರೆ JDS BJP ನಾಯಕರ ಈ ಪಾದಯಾತ್ರೆಗೆ ಬಗ್ಗೋ ಬೆದರೋ ಇಲ್ಲ ಇದಕ್ಕೆ ರಿಯಾಕ್ಷನ್ ಅನ್ನೋ ರೀತಿ ರಾಜೀನಾಮೆ ಕೊಟ್ಟು ಹೊರಬರ್ತಾರೆ ಅನ್ನೋ ಭರವಸೆ ಏನಾರ ಇದೆಯಾ? ಯಾ ಸಿದ್ದರಾಮಯ್ಯನವರು ಬಹಳಷ್ಟು ವರ್ಷಗಳಿಂದ ಬಹಳ ಸೀನಿಯರು, ಬಹುಶಃ ಅನೇಕ ಈ ರೀತಿ ಪಾದಯಾತ್ರೆ ಅವರು ಸಹ ಮಾಡಿದ್ದಾರೆ. ಆದ್ರಿಂದ ಬಹುಶಃ ಇಲ್ಲೆಲ್ಲೋ ಒಂದ್ ಕಡೆ ನೈತಿಕತೆಯ ಪ್ರಶ್ನೆನೂ ಸಹ ಬರಬಹುದು. ನೈತಿಕತೆ ಬೆಲೆ ಕೊಡ್ತಾರ? ನಾವೆಲ್ಲರೂ ಸಹ ಸಿದ್ದರಾಮಯ್ಯ ಅವ್ರನ್ನ ಮುಂಚಿನಿಂದಲೂ ಬಂದಾಗ ನಾನು ಸಾಮಾಜಿಕ ನ್ಯಾಯ, ಬದ್ಧತೆ, ನೈತಿಕತೆ ಎಲ್ಲದಕ್ಕೂ ಸಹ ಭದ್ರಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಬಹುಶಃ ಈಗಲೂ ಭದ್ರಾಗಿರ್ತಾರೆ ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ. ಹರೀಶ್ ಗೌಡ್ರ ನಂಬಿಕೆ ಇದೆ, ಭದ್ರತೆ ಇದೆ ಅವ್ರಿಗೆ ಅಂತ? ನಮ್ಗೆ ನಂಬಿಕೆ ಇದೆ, ಭದ್ರತೆಯಿಂದ ನಡ್ಕೊಳ್ತಾರೆ ಅಂತ ನಮಗೂ ನಂಬಿಕೆ ಇದೆ, ಈ ಬಂದಿರತಕ್ಕಂಥ ಜನರಲ್ಲೂ ನಂಬಿಕೆ ಇದೆ. ಹರೀಶ್ ಗೌಡ್ರು ಸ್ಪಷ್ಟವಾಗಿ, ನಾಡಗೌಡ್ರು ಕೂಡ ಹೇಳ್ತಿದ್ದಾರೆ ಭದ್ರತೆ ಇದೆ ಹಾಗಾಗಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ. ಇನ್ನು KR ಪೇಟೆ ಶಾಸಕರು ಮಂಜೂರ್ ಇದಾರೆ, ಚಟಿ ಮಂಜೂರು, ತಾವೇನ್ ಹೇಳ್ತೀರಿ ಸರ್? ತಾವು ನೋಡ್ತಾ ಇದ್ದೀರಿ, ಬಹುತೇಕ ಸರ್ಕಾರ ತಾವು ಎರಡು ಕಡೆನೂ ಸಹ ಒಪ್ಕೊಂಡಿದ್ದೀರಿ. ಒಂದ್ ಕಡೆ ಸದನದಲ್ಲೇ ವಾಲ್ಮೀಕಿ ನಿಗಮದಲ್ಲೇ ಹಗರಣ ಆಗಿದೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳೇ ಸಹ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ. ಎರಡನೇದು ದಾಖಲೆಗಳ ಸಮೇತ ಮೂಡ ಹಗರಣ ಅವ್ರು ಒಪ್ಕೊಳ್ಳದೆ ಹೋದ್ರು ಸಹ ಅವ್ರೇನು ಬಂಡ ಮಾತಾಡಿದ್ರು ಸಹ ಜಗಜ್ಜಾಹೀರಾಗಿದೆ ಹಗರಣ ಮಾಡಿರೋದು. ಸ್ವತಃ ಮುಖ್ಯಮಂತ್ರಿಗಳ ಪತ್ನಿಯವರ ಹೆಸರಿಗೆ ನಿವೇಶನಗಳು, ಬದಿ ನಿವೇಶನಗಳು ಬಂದಿರೋದು ಅಥವಾ ಎಲ್ರಿಗೂ ಸಹ ಜಗಜ್ಜಾಹೀರ. ಇವತ್ತು ಅವರೇ ಸಹ ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯತೆ, ದಲಿತರ ಮೇಲೆತ್ತಬೇಕು, ಉಳ್ಳದವನಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ನೋ ಮನಸ್ಥಿತಿ ಉಳ್ಳಂಥವ್ರು. ಅವ್ರ ಹೆಸರಿಗೇನೆ 14-15-16 ಸೈಟ್ ಬಂದಿದೆ, ಅದು ಅಕ್ರಮವಾಗಿ ಬಂದಿರೋ ಸೈಟ್ಗಳು, ಸಕ್ರಮವಾಗಿ ನಿಯೋಜನೆ ಮಾಡಿದರು, ಜೊತೆಗೆ ಬೇನಾಮಿ ಅಷ್ಟು ಮಾಡಿದರು. ಅವ್ರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು ನಾವು ಸಹ ಇದೇ ಸಿದ್ದರಾಮಯ್ಯ ಅನ್ನೋ ಮನಸ್ಥಿತಿಲಿದ್ದೋ. ಇವೆಲ್ಲನೂ ನೋಡಿದ್ರೆ
ಅವ್ರಿಗೂ ಸಹ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡಿದ ನೈತಿಕತೆ ಕಳ್ಕೊಂಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ. ಇವತ್ತು ಪಾದಯಾತ್ರೆ ಬಗ್ಗೆ ಹೇಳೋದಾದ್ರೆ, ನಮ್ಮ ಯುವಘಟದ ಅಧ್ಯಕ್ಷರಾದ ನಿಖಿಲ್ ಅಣ್ಣ ಅವರು, ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ವಿಜಯನ್ ಅಣ್ಣವರ ನೇತೃತ್ವದಲ್ಲಿ ನಡೀತಾ ಇದೆ ಎರಡು ಪಕ್ಷಗಳ ಸಂಯುಕ್ತ ಆಶ್ರಯದಲ್ಲಿ. ಬೆಂಗಳೂರಿಂದ ಮೈಸೂರು ಅಭೂತಪೂರ್ವವಾದ ಯಶಸ್ಸು ಕಾಣ್ತಾ ಇದ್ದೀವಿ. ಈ ಯಶಸ್ಸನ್ನು ನೋಡು ಅವ್ರಿಗೆ ಮಾನಸಿಕವಾಗಿ ಮುಜುಗರ ಆಗಿ ರಾಜೀನಾಮೆ ಕೊಡುವಂಥ ಕೆಲಸಕ್ಕೆ ಹೋಗ್ತಾರೆ. ಒಂದು ವೇಳೆ ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖಾಂತರ ಹೇಳಿ ಬಯಸ್ತೀವಿ. ಎಸ್, ಟಿಎಂಸಿಪುರದ ಮಾಜಿ ಶಾಸಕರು ಅಶ್ವಿನ್ ಅವರು ಕೂಡ ಇದ್ದಾರೆ. ಅಶ್ವಿನ್ ಅವರೇ, ನಿಮಗೆ ಭರವಸೆ ಇದೆಯಾ ರಾಜೀನಾಮೆ ಕೊಡ್ತಾರೆ ಅಂತ? ಆಸ್ ಪರ್ ದ ಪ್ರೊಸೀಜರ್ ಏನು ಇವತ್ತು ಕೋರ್ಟ್ ಆದೇಶ ಮಾಡಿದೆ, ಪ್ರಾಸಿಕ್ಯೂಷನ್ ನನ್ನ ಏನು ಇದೆ ಅದ್ರ ಮೇಲೆ ಅವರು ಇವಾಗ ಮಾಡಲೇಬೇಕಾಗದಂತ ಒಂದು ಅನಿವಾರ್ಯತೆ ಕೂಡ ಅವ್ರಿಗಿದೆ. ಅದೇ ಯಾವ ರೀತಿ ಯಾವಾಗ ಮಾಡ್ತಾರೆ ಅನ್ನೋದನ್ನ ನಾವು ನೋಡಬೇಕು. ಮತ್ತೆ ಅಶ್ವಿನ್ ಅವ್ರನ್ನ ಮಾತಾಡ್ತೀನಿ ಬಿಕಾಸ್ ಆಫ್ ಸೌಂಡು. ತಾವೇನು ಹೇಳ್ತೀರಿ ಇದೆಲ್ಲದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.